ಸ್ಯಾಂಟೋ ರವಿ ವಿರುದ್ಧ ಐಟಿ ಇಡಿ ಹಾಗೂ ಸಿಬಿಐಗೆ ದೂರನ್ನು ನೀಡಲಾಗಿದೆ. ಬೆಂಗಳೂರಿನಲ್ಲಿ ದೂರು ದಾಖಲಿಸಿದೆ ಒಡನಾಡಿ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಪರಶುವಾಗಿ ಸ್ಟ್ಯಾನ್ಲಿ ದೂರನ್ನ ಕೊಟ್ಟಿದ್ದಾರೆ. ಸೂಕ್ತ ತನಿಖೆ ಮಾಡಬೇಕು ಅಂತ ಹೇಳಿ ದೂರನ್ನ ಒಡನಾಡಿ ಸಂಸ್ಥೆ ನೀಡಿದೆ. ವಾಟ್ಸ್ಆಪ್ ಚಾಟ್ ಕಾಲ್ ಸಮೇತ ದೂರನ್ನ ಕೊಡಲಾಗಿದೆ. ಸೂಕ್ತ ತನಿಖೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ದೂರನ್ನ ಕೊಡಲಾಗಿದೆ. ಐಟಿ ಇಡಿ ಹಾಗೆ ಸಿಬಿಐಗೂ ಕೂಡ ಈಗ ದೂರು ನೀಡಲಾಗಿದೆ. ಇತ್ತ ಆತನ ವಿರುದ್ಧ ಪ್ರಕರಣ ದಾಖಲಾಗಿ 8 ದಿನ ಆದರೂ ಕೂಡ ಆತನ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಪರಾರಿಯಾಗಿದ್ದಾನೆ. ಇನ್ನು ದೂರಿನಲ್ಲಿ ಏನಿದೆ ಅನ್ನೋದನ್ನು ಗಮನಿಸಬೇಕು. ಸ್ಯಾಂಟೋ ರವಿ ಒಬ್ಬ ಗೂಂಡ ಆಕ್ಟಿಗೆ ಒಳಗಾಗಿದ್ದಂಥ ವ್ಯಕ್ತಿ. ಹೆಣ್ಣು ಮಕ್ಕಳನ್ನು ಅಕ್ರಮವಾಗಿ ಬಳಸ್ಕೊಂಡಿದ್ದಾನೆ. ಹಣದ ಆಸೆ ತೋರಿಸಿ ವೇಶ್ಯಾವಾಟಿಕೆಗೆ ಈತ ದೂಡಿದ್ದಾನೆ. ಈತನ ಜೊತೆ ಐಎಎಸ್ ಐಪಿಎಸ್ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಅಕ್ರಮ ಹಣದಲ್ಲಿ ಐಷಾರಾಮಿ ಮನೆಯನ್ನ ಈತ ಮಾಡಿದ್ದಾನೆ. ಬೆಂಗಳೂರು ಮೈಸೂರಿನಲ್ಲಿ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಕ್ರಮ ನಿವೇಶನವನ್ನ ಕೂಡ ಈತ ಮಾಡಿದ್ದಾನೆ. ಪೊಲೀಸ್ ಅಧಿಕಾರಿಗಳ ಜೊತೆಗಿನ ವಾಟ್ಸ್ಆಪ್ ಚಾಟ್ ಕಾಲ್ ಸಮೇತ ದೂರನ್ನ ಈಗ ನೀಡಲಾಗಿದೆ. ಸೂಕ್ತ ತನಿಖೆ ಮಾಡಬೇಕು ಅಂತ ಹೇಳಿ ಒಡನಾಡಿ ನಿರ್ದೇಶಕರಾಗಿರುವಂತಹ ಸ್ಟ್ಯಾನ್ಲಿ ಹಾಗೆ ಪರಶು ಈಗ ಐಟಿ ಇಡಿ ಹಾಗೆ ಸಿಬಿಐಗೆ ದೂರನ್ನ ದಾಖಲಿಸಿದ್ದಾರೆ. ಸ್ಯಾಂಟೋ ರವಿಯ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕೂಡ ಕಾರಣ ಆಗಿದೆ. ಪ್ರಭಾವಿಗಳ ಜೊತೆ ಆತ ಕಾಣಿಸ್ಕೊಂಡಿರುವಂತಹ ವಿಡಿಯೋ, ಚರ್ಚೆ ಮಾಡ್ತಾ ಇರುವಂತಹ ಫೋಟೋಗಳು ಎಲ್ಲವೂ ಕೂಡ ಈಗ ವೈರಲ್ ಆಗಿರೋದ್ರಿಂದ ಆತನ ನಾಪತ್ತೆಯ ಹಿಂದೆ ಕೂಡ ಈ ಪ್ರಭಾವಿಗಳ ಕೈವಾಡ ಇದೆಯಾ ಅನ್ನುವಂಥ ಅನುಮಾನ ಸಹಜವಾಗಿ ವ್ಯಕ್ತ ಆಗ್ತಾ ಇದೆ. ಇತ್ತ ಸಿಎಂ ಬಸವರಾಜ ಬೊಮ್ಮಾಯಿಯವರು ಸೂಕ್ತವಾದಂಥ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಸ್ಯಾಂಟೋ ರವಿಗೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಆತನ ವಿರುದ್ಧ ತನಿಖೆಯನ್ನು ಮಾಡ್ತೀವಿ, ಯಾರೇ ಆದರೂ ಕೂಡ ನಾವು ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು ಕಡೆ ಆತನ ನಾಪತ್ತೆ ಪ್ರಕರಣ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.